ಹಲೋ ಗೈಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ವೀಡಿಯೋ ಕಂಪ್ರೆಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ತುಂಬ ಲಾರ್ಜ್ ಎಮ್ ಬಿ ವೀಡಿಯೋ ಮಾಡ್ಬಿಟ್ಟಿರ್ತೀರಿ ಮುನ್ನೂರು ಎಮ್ ಬಿ ನೂರು ಎಮ್ ಬಿ ಒನ್ ಜಿ ಬಿ ತನಕ ವೀಡಿಯೋ ಮಾಡಿರ್ತೀರಿ ಅದನ್ನ ಕೇವಲ ನೂರು ಎಂ ಬಿ ಫಿಫ್ಟಿ ಎಮ್ ಬಿ ಆ ಥರ ಎಷ್ಟಕ್ಕೆ ಕಂಪ್ರೆಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಆ್ಯಪ್ ಯೂಸ್ ಮಾಡಿದ್ರೆ ನಿಮಗೆ ಕ್ವಾಲಿಟಿ ಇರುತ್ತೆ ಕಂಪ್ರೆಸ್ ಮಾಡೋಕ್ಕೆ ಅಂತ ಹೇಳ್ಕೊಡ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ನಿಮ್ಮ ಅರ್ಷಿತ್ ನೀವು ನೋಡ್ತಾ ಇರೋ ಟೆಕ್ನಿಕ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಲೋ ಗೈಸ್ ನೀವು ಮೊದಲು ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಗೂಗಲ್ ಪ್ಲೇ ಸ್ಟೋರ್ ಸರ್ಚ್ ಮಾಡಿ ವಿಡಿಯೋ ಕಂಪ್ರೆಸರ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಸುಮಾರು ಆಪ್ಷನ್ ಸಿಗುತ್ತೆ ಇದರಲ್ಲಿ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಡೈರೆಕ್ಟಾಗಿ ಅಲ್ಲಿಂದ ಮಾಡ್ಕೊಬೋದು ವೀಡಿಯೋನ ಇಲ್ಲ ಅಷ್ಟು ಇದನ್ನ ಆ್ಯಪ್ನ ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಬೋದು ಸೊ ಈ ಆ್ಯಪ್ ಅಂದರೆ ಇದೆಲ್ಲ ವೀಡಿಯೋ ಕಂಪ್ರೆಸರ್ ಫಾಸ್ಟೆಸ್ಟ್ ಕಂಪ್ರೆಸರ್ ಅಂತ ಇವು ಆ್ಯಪ್ ಡೌನ್ಲೋಡ್ ಮಾಡಿ ನಾನು ಆಲೇ ಡೌನ್ಲೋಡ್ ಮಾಡಿದ್ದೀನಿ ಸೊ ಆ್ಯಪ್ನ ಓಪನ್ ಮಾಡಿ ತೋರಿಸ್ತೀನಿ ನೀವು ಡೌನ್ಲೋಡ್ ಮಾಡಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ ಹೋಗಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಬೋದು ಇವು ಆ್ಯಪ್ ಚೆನ್ನಾಗೈತೆ ಫ್ರೆಂಡ್ಸ್ ತುಂಬ ಯೂಸ್ಫುಲ್ ಆಗಿದೆ ನೋಡಿ ಡೌನ್ಲೋಡ್ ಆಗಿದೆ ಇಲ್ಲಿ ಬಂದು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ ಸೊ ನೀವು ಯಾವ ವಿಡಿಯೋ ಕಂಪ್ರೆಸ್ ಮಾಡ್ಬೇಕಾದ್ರೆ ಫಸ್ಟು ವೀಡಿಯೋ ಕ್ಲಿಕ್ ಮಾಡಿ ನಿಮ್ಮದು ಎಲ್ಲ ಯಾವ್ದಾರ ವೀಡಿಯೋ ಇದ್ರೆ ಎಲ್ಲ ಬಂದು ಸ್ಟೋರ್ ಆಗಿರುತ್ತೆ ಇಲ್ಲಿ ನಿಮ್ಮದು ವೀಡಿಯೋ ಇದು ಓಲ್ಡ್ ಏರ್ ವೈ ಸ್ಟೋರ್ ಆಗಿರುತ್ತೆ ನಿಮ್ಮ ಫುಲ್ಲು ಲಾಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮದು ಹೊಸ ವೀಡಿಯೋ ಸ್ಟೋರ್ ಆಗಿರುತ್ತೆ ಇಲ್ಲಿ ನಾನು ಎಕ್ಸಾಂಪಲ್ ಈ ವಿಡಿಯೋ ಮಾಡಬೇಕಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಸಿಗುತ್ತೆ ಫೈಲ್ ಸೈಜ್ ಎಷ್ಟೈತೆ ಅಂತ ಕೇಳುತ್ತೆ ಇದು ಫೋರ್ಟಿ ಫೈವ್ ಎಮ್ ಬಿ ಐತೆ ನಂಗೆ ಇಷ್ಟು ಬೇಡೆಯಿಂದ ಕಂಪ್ರೆಸ್ ಮಾಡಬೇಕು ಅಂದರೆ ಕಂಪ್ರೆಸ್ ಅಂತ ಕ್ಲಿಕ್ ಮಾಡಿ ಇದರಲ್ಲಿ ನಿಮಗೆ ಸುಮಾರು ಥರ ಕೇಳುತ್ತೆ ಯಾವ ಥರ ಕಂಪ್ರೆಸ್ ಮಾಡಬೇಕು ಅಂತ ನೀವು ಯಾವ ಥರ ಹಾಕ್ತೀರಿ ಅದ್ರ ಮೇಲೆ ಅದು ಕಂಪ್ರೆಸ್ ಆಗುತ್ತೆ ನೀವು ತುಂಬ ಲೋ ಆಗ್ಬೇಡಿ ಅದು ಯಾಕೆಂದರೆ ವೀಡಿಯೋ ಚೆನ್ನಾಗಿ ಬರೋಲ್ಲ ಎಲ್ಲ ಕ್ಲಿಯರಿಟಿ ಇರೋಲ್ಲ ಚೆನ್ನಾಗಿ ಸೊ ಐ ಕ್ವಾಲಿಟಿ ಅಂತ ಸೆಕೆಂಡ್ ಆಪ್ಷನ್ ಐತಲ್ಲ ಈ ಆಪ್ಷನ್ ಕ್ಲಿಕ್ ಮಾಡಿ ವೀಡಿಯೋ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕಂಪ್ರೆಸ್ ಆಗಿರುತ್ತೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ ಹಾಗಾಗಿ ಆಟೋಮೆಟಿಕ್ಕಾಗಿ ವೀಡಿಯೋ ಕಂಪ್ರೆಸ್ ಆಗುತ್ತೆ ಇದೆ ಸೊ ವೀಡಿಯೋ ಕಂಪ್ರೆಸ್ ಆಗೋಕ್ಕೆ ಸುಮಾರು ಟೈಮ್ ತಗೊಳ್ಳುತ್ತೆ ಈ ಟೈಮ್ ಇಷ್ಟು ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಅದಕ್ಕಾಗಿ ಪಾಸ್ ಮಾಡಿರ್ತೀನಿ ವೀಡಿಯೋ ಕಂಪ್ರೆಸ್ ಆಗ ತಕ್ಷಣ ನಿಮಗೆ ವೀಡಿಯೋ ಕ್ವಾಲಿಟಿ ತೋರಿಸ್ತೀನಿ ಸೊ ಆಗ ವೀಡಿಯೋ ಕಂಪ್ರೆಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ನಿಮಿಷ ಆಗಿದೆ ಇದು ಮಿನಿಮಮ್ ಫೈವ್ಸ್ ಮಿನಿಟ್ಸ್ ತಗೊಳುತ್ತೆ ವೀಡಿಯೋ ಕಂಪ್ರೆಸ್ ಆಗೋಕ್ಕೆ ಸೊ ಗೈಸ್ ಈ ವಿಡಿಯೋ ಕಂಪ್ಲೀ ಕಂಪ್ರೆಸ್ ಆಗೋಕ್ಕೆ ಸ್ಟಾರ್ಟಾಗಿ ಅಲ್ಲಿ ಟೂ ಮಿನಿಟ್ಸ್ ಆಗಿದೆ ನೀವೇನು ಎದುರ್ಕೋಬೇಡಿ ನಿಮ್ಮ ವೀಡಿಯೋ ಯಾವುದೇ ಜಾಸ್ತಿ ತ್ರೀ ಎಮ್ ತ್ರೀ ಹಂಡ್ರೆಡ್ ಎಮ್ ಬಿ ಏನಾರು ಇದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ ಸೊ ಒಟ್ನಲ್ಲಿ ವೀಡಿಯೋ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಸೊ ಒಸಿ ಟೈಮ್ ತಗೊಳುತ್ತೆ ಅದೇ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆ್ಯಪಲ್ಲಿ ನೀವು ಬೇಕಾದ್ರೆ ಬೇರೆ ಆ್ಯಪ್ ಯೂಸ್ ಮಾಡ್ತಾ ಇರ್ಬೋದು ಅದೇ ನೋಟಿಫಿಕೇಷನ್ ಕಳಿಸುತ್ತೆ ನಿಮ್ಮ ವೀಡಿಯೋ ಕಂಪ್ರೆಸ್ ಆಗೈತೆ ನೋಡ್ಬೋದು ಯಾವ ರೀತಿ ಕ್ವಾಲಿಟಿ ಆಗೈತೆ ಅಂತ ಸೊ ಆಗಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ಡೈರೆಕ್ಟಾಗಿ ವಿಡಿಯೋ ಕಂಪ್ ಫೈವ್ ಮಿನಿಟ್ಸ್ ಆಗೈತೆ ವೀಡಿಯೋ ಕಂಪ್ರೆಸ್ ಆಗೈತೆ ನೋಡಿ ಇಲ್ಲಿ ಫೋರ್ಟಿ ಫೈವ್ ಎಮ್ ಬಿ ಅಂತ ಐತೆ ಇಲ್ಲಿ ನೈನ್ಟೀನ್ ಎಮ್ ಬಿ ಅಂತ ಐತೆ ಇದು ನೈನ್ಟೀನ್ ಎಮ್ ಬಿ ಕಂಪ್ರೆಸ್ ಆಗಿರೋದು ನಿಮಗೆ ವೀಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಫಸ್ಟು ನೋಡಿ ಯಾವ ಥರ ಕ್ವಾಲಿಟಿ ಐತೆ ಅಂತ ಇದು ವಿತೌಟ್ ಕಂಪ್ರೆಸ್ಸಿಂಗು ಇದು ಆಫ್ಟರ್ ಕಂಪ್ರೆಸ್ಸಿಂಗು ವೀಡಿಯೋ ಒಂಚೂರು ಬ್ರೈಟ್ನೆಸ್ ಬಂದೈತೆ ಅಷ್ಟೇ ಹೊತ್ತು ಇನ್ನೇನು ಚೇಂಜ್ ಆಗಿಲ್ಲ ನೋಡಿ ಇಲ್ಲಿ ಒಂದು ಚೂರು ಬ್ಲಾಗೇನೋ ಬರಲ್ಲ ವೀಡಿಯೋ ಫುಲ್ ಚೆನ್ನಾಗೈತೆ ಕ್ಲಿಯರಿಟಿ ಸೊ ಆ್ಯಪ್ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊಡ್ತೀನಿ ನೋಡಿ ಆ್ಯಪಲ್ಲಿ ಏನೋ ಡಿಫ್ರೆನ್ಸ್ ಆಗೋಲ್ಲ ಕಂಪ್ರೆಸ್ ಮಾಡೋದು ಫೋರ್ಟಿ ಫೈವ್ ಎಮ್ ಬಿಯಿಂದ ಇಂದ ನೈನ್ಟೀನ್ ಎಮ್ ಬಿ ತನಕ ಕಂಪ್ರೆಸ್ ಆಯಿತು ಫೈವ್ ಮಿನಿಟ್ಸಲ್ಲಿ ಸೊ ನಿಮಗೆ ಆ್ಯಪ್ ಇಷ್ಟ ಆಗೈತೆ ಅಂತ ತಿಳ್ಕೊಡ್ತೀನಿ ನೀವು ಈ ಚಾನಲ್ಗೆ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿರ್ತೀನಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್